ಇವರು ಮಧುಮಾಲ. ತಂದೆ ತಾಯಿ ಇದ್ರು ಅವ್ರ ಪ್ರೀತಿ ಸಿಗದ ನತದೃಷ್ಟೆ. ಒಂದಿನ ಮಧುಮಾಲಾಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಬೆಂಕಿ ತಗುಲಿತು. ಇದರಿಂದ ಮುಖ ಹಾಗೂ ಕುತ್ತಿಗೆ ಭಾಗದಲ್ಲಿ ತುಂಬಾ ಸುಟ್ಟು ಹೋಯಿತು. ಅವರ ಆಸೆಯಂತೆ ಮಧುಮಾಲಾ ಮೊದಲಿನ ಮುಖ ಪಡಿತಾರ. ಇವನು ಅಭಿಷೇಕ್, ಸ್ಕೇಟಿಂಗ್ ನಲ್ಲಿ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಇವನು ವರ್ಲ್ಡ್ ರೆಕಾರ್ಡ್ ಆಗ್ಬೇಕಾದ್ರೆ ಆದ ಖರ್ಚನ್ನ ಅವ್ರ ತಾಯಿ ತನ್ನಲ್ಲಿದ್ದ ಒಡವೇನ, ಅದರಲ್ಲೂ ಮಾಂಗಲ್ಯನ ಒತ್ತೆ ಇಡ್ತಾರೆ. ಅಭಿ ಅವ್ರ ತಾಯಿಯ ಮಾಂಗಲ್ಯನ ವಾಪಸ್ ಕೊಡಿಸ್ತಾನ? ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಎಲ್ರ ಜೀವನದಲ್ಲೂ ಹೇಳ್ತೀವಿ, ನಗಬೇಕು, ಇನ್ನೊಬ್ಬರನ್ನ ನಗಿಸ್ಬೇಕು. ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಮುಖದಲ್ಲಿ ನಗು ತಂದ್ಕೊಡೋ ಕಡೆ ಬೇರೆ ಯಾವ ವಸ್ತುನೂ ತಂದ್ಕೊಡಕ್ ಸಾಧ್ಯನೇ ಇಲ್ಲ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಬರ್ತಿರೋದ್ ಹುಡುಗಿ ಮಧುಮಾಲ ಅಂತ. ಆಕೆ ಜೀವನದಲ್ಲಿ ಆ ನಗು ಅನ್ನೋದು ಎಷ್ಟೋ ವರ್ಷಗಳಾಯ್ತು ಮಾಯ ಆಗಿ. ಆಕೆ ಒಂದು ಆಸೆ ಹೊತ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮಧುಮಾಲ. ಎಲ್ಲಿಂದ ಬರ್ತಾರೆ? ನಾನು ಪರಸ್ಪರ ಟ್ರಸ್ಟ್ ಬಾಲೆಮನೆ ಹಾಸ್ಟೆಲ್ ಇಂದ ಬರ್ತಾ ಇದ್ದೀನಿ. ಇವಾಗ ನಾನಿರೋ ಫ್ಯಾಮಿಲಿಲಿ 64 ಜನ ಹೆಣ್ಮಕ್ಳು ಇದೀವಿ. ಇವಾಗ ನೀವಿರೋ ಫ್ಯಾಮಿಲಿ ಅಂದ್ರೆ ಎರಡು ಫ್ಯಾಮಿಲಿ ಇದೆ. ನಾನಿರೋದು ಹಾಸ್ಟೆಲ್ ಅಲ್ಲಿ. ಹಾಸ್ಟೆಲ್ ಇದೆ. ಯಾಕೆ ತಂದೆ ತಾಯಿ? ಅವ್ರ ತಂದೆಗೆ ಬೇರೆ ಮದ್ವೆ ಆಯ್ತು, ಅವ್ರು ಬೇರೆ ಕಡೆ ಇದ್ದಾರೆ. ತಾಯಿ ಬೇರೆಯವ್ರ ಜೊತೆ ಓಡೋದ್ರು, ಅವ್ರು ಬೇರೆ ಕಡೆ ಇದ್ದಾರೆ. ಇವಾಗ ನನಗೆ ಆಸರೆ ಅಂತ ಇರೋದು ಅಂದ್ರೆ ಬಾಲೆ ಮನೆ, ನಾನು ಇರೋದು ಅಲ್ಲೇ. ಎಷ್ಟು ವರ್ಷದಿಂದ ಇದಾಗಿರೋದು? ತಂದೆ ತಾಯಿ ಯಾಕೆ ಜೊತೆಲಿಲ್ಲ, ಏನು ಏನ್ ಕಾರಣ? ನಮ್ ತಂದೆ ತಾಯಿ ಚೆನ್ನಾಗೇ ಇದ್ರು. ನಮ್ ತಾಯಿ ಕೆಲ್ಸಕ್ಕೆ ಹೊರಟ್ರು. ಅಲ್ಲಿ ಕೆಲ್ಸಕ್ಕೆ ಹೋದಾಗ ಸ್ವಲ್ಪ ಒಂದ್ 2-3 ವರ್ಷ ಚೆನ್ನಾಗೇ ಇದ್ರು. ಆಮೇಲೆ ನಮ್ಮ ಅಪ್ಪಗೆ ಬಂದು ನಿಮ್ ಹೆಂಡತಿ ಯಾರ ಜೊತೆನೋ ಇಟ್ಕೊಂಡಿದ್ದಾರೆ, ಯಾರನೋ ಇಟ್ಕೊಂಡಿದ್ದಾರೆ, ಅಲ್ಲಿ ಏನೋ ಮಾಡ್ತಾ ಇದಾರೆ ಅಂತ ನಮ್ಮ ಅಪ್ಪನ್ಗೆ ಏನೇನೋ ಮನ್ಸ್ ಕೆಡಿಸ್ಬಿಟ್ರು. ಆಗ ನಮ್ ತಂದೆ ನಮ್ ತಾಯಿಗ್ ಬಂದು ಒಡೆಯೋದು, ನೀನ್ ಯಾರನೋ ಇಟ್ಕೊಂಡಿದ್ಯಾ, ನೀನ್ ಅವನ್ ಜೊತೆನೆ ಇರು, ನೀನ್ ಅವನ್ ಜೊತೆನೆ ಹೋಗ್ತೀಯಾ, ನನ್ ಬಿಟ್ಟು ಹೋಗ್ತೀಯಾ, ನನ್ ಮಕ್ಳಿಗೆ ಕೈ ಕೊಡ್ತೀಯಾ ನೀನು ಅಂತ ಏನೋ ತುಂಬಾ ಹಿಂಸೆ ಕೊಡೋರು ನಮ್ಮ ಅಮ್ಮಗೆ. ಇವಾಗ ನಿಮ್ಗೆ ಎಷ್ಟು? 16 ವರ್ಷ ಇರ್ಬೋದ? 15 ವರ್ಷ ನನಗೆ. 15 ವರ್ಷ. ಎಷ್ಟು ವರ್ಷ ಇದೆಲ್ಲ ಆಗ್ಬೇಕಾದ್ರೆ? 7-8 ವರ್ಷ ಆಗಿದೆ ಇದೆಲ್ಲ ನಡೆದು. ನನ್ ತಮ್ಮ ಇದ್ದಾನೆ. ತಮ್ಮ ಎಲ್ಲಿದ್ದಾನೆ? ಅವನು ನಮ್ಮ ಅಪ್ಪ ಕರ್ಕೊಂಡು ಹೋಗಿ ಎಲ್ಲೋ ಕೆಲ್ಸಕ್ ಬಿಟ್ಟಿದಾರಂತೆ. ಎಲ್ಲಿ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ದಿನ ನಮ್ ತಾಯಿ ಜೊತೆ ಇದ್ದೆ, ಅಲ್ಲಿ ತುಂಬಾ ಹಿಂಸೆ ಕೊಡ್ತಾ ಇದ್ರು ನನಗೆ. ಆಮೇಲೆ ನಮ್ ತಾಯಿ ಬೇರೆಯವ್ರನ್ನ ಇಟ್ಕೊಂಡಿದ್ರಲ್ಲ, ಅವರು ನಮ್ಮ ಅಮ್ಮನ್ಗೆ ಹೇಳೋದು ಈ ತರ ಅವಳು ಆ ತರ ಮಾಡ್ತಾಳೆ, ಈ ತರ ಮಾಡ್ತಾಳೆ. ನನಗೆ ಡ್ಯಾನ್ಸ್ ಆಡೋದು ಆಡೋದೆಲ್ಲ ಇತ್ತು. ಫಂಕ್ಷನ್ ಇದ್ದಾಗ ಅಕ್ಕಪಕ್ಕ ಮನೆಯವರು ಕರ್ಕೊಂಡು ಹೋಗಿ ಡ್ಯಾನ್ಸ್ ಎಲ್ಲ ಆಡ್ಸೋರು. ಇವಳು ಎಂತ ಹೋಗಿ ಆತರ ಆಡ್ಬೇಕು, ಆತರ ಎಲ್ಲ ತುಂಬಾ ಹಿಂಸೆ ಕೊಡೋರು. 3 ಗಂಟೆ ರಾತ್ರಿಗೆ ಎದ್ದೋಗ ಹಾಲು ತರ್ಬೇಕಾಯ್ತು, ತಂದಿಲ್ಲ ಅಂದ್ರೆ ಹಿಡ್ಕೊಂಡು ಹೊಡಿಯೋದು. ನಮ್ಮಪ್ಪ ಆಗಾಗ ಬಂದು ತೊಂದರೆ ಕೊಡೋದು, ಅವಳನ್ ಕರ್ಕೊಂಡು ಹೋಗ್ತೀನಿ ಅನ್ನೋದು, ನನ್ನ ತಮ್ಮನ್ ಕರ್ಕೊಂಡ್ಬಂದು ಬಿಡೋದು, ತಿರ್ಗತ್ತಾ ನಮ್ಮ ಅಮ್ಮನ್ ತಾಳಿ ಕಿತ್ಕೊಂಡು ಓಡೋಗೋದು, ಇದನ್ನೆಲ್ಲ ನೋಡಿ ನೋಡಿ ನಮ್ಗಂತೂ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಅಲ್ಲಿಂದ ನಾನು ಓಡ್ ಬಂದ್ಬಿಟ್ಟು ನಮ್ಮ ಅತ್ತೆ ಮನೇಲಿದ್ದೆ. ನಮ್ಮ ಅತ್ತೆ ಮನೆಯಿಂದ ನಮ್ಮಪ್ಪ ಅವರ ತಾಯಿ ಮತ್ತೆ ಅವ್ರ ತಮ್ಮ ನನ್ನನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗೋರು, ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಶಾರದಮ್ಮ ಅನ್ನೋರ್ ಮನೆಗೆ ಒಬ್ರು ಮನೆಗೆ ಕರ್ಕೊಂಬಂದ್ರು. ನಮ್ಮ ಅಜ್ಜಿ ಮತ್ತೆ ನಮ್ ಚಿಕ್ಕಪ್ಪ ಹೇಳಿದ್ರು, ಅವ್ರ ಹತ್ರ ಹೇಳು, ನಿನ್ನ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರಿಸ್ಬೋದು, ಅವ್ರ ಹತ್ರ ಕೇಳು, ನಿನ್ನ ಯಾವ್ದಾದ್ರು ಮನೆ ಕೆಲ್ಸಕ್ಕೆ ಹಾಕಿದ್ರೆ ನಾವು ಇಲ್ಲೇ ಇರ್ಬೋದು ಅಂತ ಹೇಳಿದ್ರು ಅವರು. ನನಗೆ ಮನೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ನನಗೆ ಓದ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ಅವ್ರ ಹತ್ರ ಕೇಳಿದೆ ನಾನು, ಈ ತರ ನನ್ನ ಮನೆ ಕೆಲ್ಸಕ್ಕೆ ಹೋಗೋದಿಲ್ಲ, ನನಗೆ ಓದ್ಬೇಕು ಅಂತ ಆಸೆ ಇದೆ, ನನಗೆ ಬೇರೆ ಎಲ್ಲಾದ್ರೂ ಬಿಡಿ, ಇವ್ರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ನನಗೆ. ಆಮೇಲೆ ಶಾರದಮ್ಮ ಅವ್ರು ಬಂದ ತಕ್ಷಣ ಹೇಳುದ್ ಬೀತಾರಲ್ಲ ಆಯ್ತು ಅಂತ ಅಂದ್ಬಿಟ್ಟು, ಇಲ್ಲಿದ್ರೆ ಇನ್ನೂ ತೊಂದರೆ ಆಗುತ್ತೆ, ಬಾ ನೀನು ಹಾಸ್ಟೆಲ್ ಕರ್ಕೊಂಡು ಹೋಗಿ ಬಿಟ್ಟು ಬಿಡ್ತೀನಿ ಅಂದ್ಬಿಟ್ಟು ನನ್ನ ಪರಸ್ಪರ ಟ್ರಸ್ಟ್ ಅನ್ನು ಹಾಸ್ಟೆಲ್ ಕರ್ಕೊಂಡ್ಬಂದು ಬಿಟ್ರು. ಎಲ್ಲಿ? ಅದು ಗೋಪಾಲ್ಪುರದಲ್ಲಿ ಇರೋದು. ಈಗ ತಾಯಿ ಹತ್ರ ನನ್ನ ಅಷ್ಟು ಪ್ರೀತಿ ಇಟ್ಕೊಂಡೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಾಸ್ಟೆಲ್ ಅಲ್ಲಿ ಮಾತ್ರ ನನ್ನ ತಾಯಿಗಿನ ಎಲ್ಲರಷ್ಟು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಮೇರಿ ಮೇಡಮ್. ನೀವೇನಾ? ನಮಸ್ಕಾರ.
ನಿಮ್ಮಿದ್ರಲ್ಲೇ ಹುಡುಗಿ ಬೆಳಿತಾರೆ ಅಲ್ಲ ಹೌದು ಹೌದು ಸರ್ ಅವರು 4 ವರ್ಷದ ಹಿಂದೆ ಅವರು ಬಾಲಮನೆಗೆ ಬಂದಿದ್ದು ಪರಸ್ಪರ ಟ್ರಸ್ಟ್ ಅಂತ ಹೇಳಿಬಿಟ್ಟು ಇದೊಂದು ಎನ್ಜಿಒ ಇದೆ ಯಶವಂತಪುರ ಟ್ರಸ್ಟ್ ಸಂಸ್ಥೆ ಯಶವಂತಪುರದಲ್ಲಿ ಇದೆ ಮುಖ್ಯವಾಗಿ ಅದು ಮಕ್ಕಳ ಹಕ್ಕುಗಳನ್ನು ಖಾತ್ರಿಪಡಿಸುವಂತ ಸಂಸ್ಥೆ ಅದು ನಮ್ಮ ಮೇನ್ ಗುರಿ ಮಕ್ಕಳ ಹಕ್ಕುಗಳನ್ನು ಖಾತ್ರಿಪಡಿಸುವ ಜೊತೆ ಅವರಿಗೆ ಎಜುಕೇಷನ್ ಎನ್ಶೂರ್ ಮಾಡಬೇಕು ಅಂತ ಹೇಳಿಬಿಟ್ಟು ಯಾವುದೇ ರೀತಿಯಲ್ಲಿ ಅವರ ಹಕ್ಕುಗಳನ್ನ ವೈಲೆನ್ಸ್ ಆಗದೇ ಇರೋ ಹಂಗೆ ತಡೆಯತಕ್ಕಂಥದ್ದು ಪರಸ್ಪರ ಟ್ರಸ್ಟ್ ನ ಒಂದು ಗುರಿ ಉದ್ದೇಶ ಇದೆ ಸೊ ನಮ್ಮಲ್ಲಿ ಈಗಾಗಲೇ 64 ಮಕ್ಕಳಿದ್ದಾರೆ ನಮ್ಮ ಬಾಲ್ಯಮನೆಯಲ್ಲಿ ಆ ಬಾಲ್ಯಮನೆಯಲ್ಲಿ ಮಧುಮಾಲ ಕೂಡ ಒಬ್ಬಳು ನನಗೆ ಮಗಳಾಗಿ ಬೆಳೀತಾ ಇದ್ದಾಳೆ ತುಂಬಾ ಖುಷಿ ಆಯ್ತು ಈ ರೀತಿ ಮಾಡೋರ್ ಕಂಡ್ರೆ ನಮ್ಗೆ ತುಂಬಾ ಅಭಿಮಾನ ಒಂದು ಗೌರವ ನಿಮ್ಮ ಮೇಲೆ ತುಂಬಾ ಥ್ಯಾಂಕ್ಸ್ ಈ ಶೋಲಿ ಏನ್ ಆಸೆ ಹೊತ್ಕೊಂಡಿದ್ದೀಯಾ ನನ್ನಿಂದ ನಾನು ಏನ್ ಮಾಡಬಹುದು ನಾನು ಮೊದಲಿನ ರೂಪ ನನಗೆ ಸಿಗಬೇಕು ಮತ್ತೆ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ ಅದಾಗಬೇಕು ಸೋ ಬೇರೆ ಈ ನಿನಗೆ ಏನು ಸುಟ್ಟಿದೆ ಆ ಮುಖ ಹೋಗಿ ಬೇರೆ ತರ ಒಂದು ಮುಖ ಬರಬೇಕು ಅನ್ನೋದು ಅದು ನಿನ್ನ ಆಸೆ ಅದು ಮಾಡಿ ನೀನು ಇನ್ನೂ ಓದಬೇಕು ಇವಾಗ ಏನು ಮಾಡ್ತಿದ್ದೀಯ ಎಸ್ ಎಲ್ ಸಿ ಹೋಗ್ತಾ ಇದೆಯಾ ಓಕೆ ನೋಡಿ ಇವಾಗ ತಾನೇ ಮಧುಬಾಲ ಬಂದು ನನಗೆ ಮುಂಚೆ ಮುಖ ಹೆಂಗಿತ್ತು ಅಷ್ಟು ಮಟ್ಟಿಗೆ ಬರದೆ ಹೋದ್ರು ಒಂದು ಬೇರೆ ತರ ಮುಖ ನನಗೆ ಬೇಕು ಇನ್ನು ಹೆಚ್ಚು ಓದಬೇಕು ಡಾಕ್ಟರ್ ಓದಬೇಕು ಅಂತ ಒಂದು ಆಸೆ ಪಡ್ಕೊಂಡು ಬಂದೆ ಒಂದು ಒಂದು ಸಿನ್ಸಿಯರ್ ಒಂದು ಜೆನ್ಯೂನ್ ಆಸೆ ಇದು ಸೊ ಮುಖ ನಾವು ಯಾವ ರೀತಿ ಪಡಿಸ್ಬೋದು ಅನ್ನೋದಕ್ಕೆ ನನ್ನ ಕೈಯಲ್ಲಿಲ್ಲ ಅದು ಡಾಕ್ಟರ್ ಹತ್ರ ಮಾತಾಡ್ಬೇಕು ಆ ಸಂಬಂಧಪಟ್ಟಂತ ಡಾಕ್ಟರ್ ಹತ್ರ ಮೀಟ್ ಮಾಡಿ ಏನ್ ಮಾಡ್ಬೋದು ಮಧುಮಾಲ ಅವ್ರಿಗೆ ಆ ಮುಖನ ವಾಪಸ್ ತರ್ಬೋದಾ ತರಕ್ ಸಾಧ್ಯತೆ ಇದೆಯಾ ಎಷ್ಟು ಮಟ್ಟಿಗೆ ತರ್ಬೋದು ಅನ್ನೋದನ್ನ ಅವ್ರನ್ನ ಮೀಟ್ ಮಾಡಿ ಆಮೇಲೆ ಆ ಭರವಸೆನ ಕೊಡ್ಬೋದು ಅಲ್ಲಿವರೆಗೂ ನಾವು ಏನ್ ಇದು ಕೊಡಕ್ಕಲ್ಲ ಸೊ ಆ ವಿಷ್ಣ ನಮ್ ಮುಂದೆ ಇಟ್ಟಿದ್ದಾರೆ ಆ ವಿಷ್ಣ ಹೆಂಗ್ ಪೂರೈಸಂತ ನಾವು ಪ್ಲಾನ್ ಮಾಡೋಣ ಮಧುಮಾಲ ಹೆಂಗಾಯ್ತು ಈ ಮುಖ ಇದು ಹಿಂಗೆಲ್ಲ ಹೆಂಗಾಯ್ತು ಹೆಂಗ್ ಸುಡ್ತು ಇದು ಯುಗಾದಿ ಹಬ್ಬ ಟೈಮಲ್ಲಿ ನಾನು ನಮ್ಮ ಅಜ್ಜಿ ಮನೇಲಿ ಇದ್ವಿ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು ಇಲ್ಲ ಅವಾಗ ಯಾರು ಜೊತೆಲಿ ಇದ್ರಲ್ಲವೇ ತಂದೆ ತಾಯಿ ಎಲ್ಲ ಜೊತೆಲಿ ಇರ್ಲಿಲ್ಲ ನಮ್ಮ ತಾಯಿ ಮಾತ್ರ ನಮ್ಮ ಅಜ್ಜಿಯವ್ರ ಮನೇಲಿ ನಮ್ಮ ಮತ್ತೆ ನಮ್ಮ ಅಜ್ಜಿಯವ್ರ ಮಕ್ಕಳು ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಿದ್ರು ಮನೇಲಿ ಅಪ್ಪ ಎಲ್ಲ ಚೆನ್ನಾಗಿ ಆಚರಿಸಿದ್ರು ಅವರೆಲ್ಲ ಕೆಲ್ಸಕ್ಕೆ ಹೋಗಿದ್ರು ಮನೇಲಿ ನಾನು ನನ್ನ ಚಿಕ್ಕಮ್ಮನ ಮಗ ಮತ್ತೆ ನನ್ನ ತಮ್ಮ 3 ಜನ ಮಾತ್ರ ಇದ್ವಿ ನಮ್ಮ ಅಜ್ಜಿ ಇದು ಸಾಂಬಾರ್ ಮಾಡಿಟ್ಟಿದ್ರು ಅದು ಅಳ್ಸೋಗ್ಬಿಡುತ್ತೆ ಸ್ಟವ್ ಹಚ್ಚಿ ಅದ್ ಬಿಸಿ ಮಾಡಿಡಮ್ಮ ಅಂತ ಹೇಳಿದ್ರು ನನ್ನ ತಮ್ಮ ಮತ್ತೆ ಇನ್ನೊಬ್ ನಮ್ ಚಿಕ್ಕಮ್ಮನ ಮಗ ಇಬ್ರು ಹೊರಗಡೆ ಹೋಗಿದ್ರು ಆಗ ಸ್ಟವ್ ಹಚ್ಚಿದೆ ಫಸ್ಟ್ ಅದು ಟೈಟ್ ಮಾಡಿದ್ದು ಮರ್ತು ಬಿಟ್ಟು ಬಂದ್ಬಿಟ್ಟಿದ್ದೆ ಅದು ಫುಲ್ ಎಣ್ಣೆ ಎಲ್ಲ ಅರ್ಕೊಂಡ್ಬಿಟ್ಟಿತ್ತು ಚೆಲ್ಬಿಟ್ಟಿತ್ತು ಫುಲ್ ಎಲ್ಲ ಎಣ್ಣೆ ಎಲ್ಲ ಕೆಳಗಡೆ ಚೆಲ್ಬಿಟ್ಟಿತ್ತು ಮತ್ತೆ 2ನೇ ಸತಿ ಹೋಗಿ ನನ್ ಬಟ್ಟೆ ಅದ್ರ ಮೇಲೆ ಬಿದ್ಬಿಟ್ಟಿತ್ತು ನಾನ್ ನೋಡ್ಕೊಂಡಿಲ್ಲ ಹಂಗೆ ದಿನ ಸತಿ 2ನೇ ಸತಿ ಬಿಗ್ಗಿಯಾಗಿ ಪಂಪ್ ಹೊಡ್ಬಿಟ್ಟು ಬೆಂಕಿ ಹಚ್ಚಿದ ತಕ್ಷಣ ಫುಲ್ಲು ಹಂಗೆ ಹತ್ಕೊಂಡ್ಬಿಡ್ತು ನಾನ್ ನೋಡ್ಕೊಂಡಿಲ್ಲ ಎದ್ದ ಆಚೆ ಬಂದೆ ಫುಲ್ಲು ಹತ್ಕೊಂಡ್ಬಿಡ್ತು ಸ್ವಲ್ಪ ಸ್ವಲ್ಪ ಮಾತ್ರ ಬಾಗ್ಲು ತೆಗ್ದಿತ್ತು ಆಮೇಲೆ ಅದನ್ನೇ ಹಿಂಗ್ ಅನ್ಕೊಂಡು ಆಚೆ ಎದ್ರು ಓಡ್ ಬಂದೆ ಯಾವ್ದೋ ಒಂದ್ ಆಂಟಿ ಬಿನ್ಗೆ ತಾಂಡು ನೀರು ಉಯ್ಯಕ್ ಬಂದ್ರು ಇನ್ನೊಂದ್ ಅಂಕಲ್ ನೀರು ಉಯ್ಯೋದ್ ಬೇಡ ಅಂತ ಹೇಳಿ ಅಲ್ಲಿ ಇದ್ದಿದ್ ಗೋಣಿ ಚೀಲ ತಾಂಡು ಆರ್ಸಿ ಕಟ್ ಮಾಡ್ಬಿಟ್ಟು ಹಾಸ್ಪಿಟ್ಲ್ ತಾಂಡೋಗ್ ಅಡ್ಮಿಟ್ ಮಾಡಿ ಆಮೇಲಿಂದ ನನ್ನ ತಾಯಿಯವ್ರು ಎಲ್ಲಿದ್ದಾರೋ ಅಲ್ಲೋಗ್ ಕರ್ಕೊಂಡ್ ಬಂದ್ರು ಆದ್ರೂ ಅಲ್ಲಿ ನನ್ನ ತಾಯಿಗೇನು ನನ್ ಮಗ್ಳು ಹಿಂಗಾಗಿ ಬಿದ್ದಿದ್ದಾಳೆ ಅನ್ನೋದಿಲ್ಲ ಅಲ್ಲಿ ನನ್ ತಾಯಿಗೆ ಅವ್ರು ಬರ್ಬೇಕು ಅಲ್ಲಿ ನೋಡ್ಕೊಂಡು ಹೋಗಕ್ಕೆ ನನ್ನ ತಾಯಿನ ನಮ್ಮಪ್ಪ ಬಂದು ಆಗಾಗ ಅಲ್ಲಿ ನಮ್ಮ ಅಮ್ಮನ್ಗೆ ನೀನೆ ನನ್ ಮಗ್ಳಿಗೆ ಹಿಂಗ್ ಮಾಡಿದ್ದು ನೀನೆ ನನ್ ಮಗ್ಳಿಗೆ ಹಿಂಗ್ ಮಾಡಿದ್ದು ಅಂತ ಅಂದ್ಬಿಟ್ಟು ಇದ್ ಮಾಡೋರು ಆದ್ರೂ ನನ್ ತಂದೆ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಮಗ್ಳಿಗೆ ಹಿಂಗ್ ಆಗಿದೆ ಅಂತ ಯೋಚನೆ ಮಾಡಿಲ್ಲ ನಿಮ್ಮಅಮ್ಮ ಇನ್ನೊಬ್ಬನ ಜೊತೆ ಮಲಗ್ತಾಳ ಈ ರೀತಿ ಬಂದ್ ಕೇಳಿದ್ರೆ ಯಾವ ಮಗು ತಾನೇ ಒಪ್ಕೊಳ್ಳುತ್ತೆ ನನ್ ತಾಯಿ ತರ ಮಾಡ್ತಾಳೆ ಇವಾಗ ನನ್ಗಾಗಿರೋ ಸ್ಥಿತಿ ಬೇರೆ ಯಾವ ಹೆಣ್ಮಕ್ಳಿಗ ಆದ್ರೂ ಅವ್ರ ಜೀವಂತವಾಗಿ ಇರೋದಿಲ್ಲ ಆದ್ರೂ ಅದನ್ನೆಲ್ಲ ತಳ್ಕೊಂಡು ನಾನು ನನ್ ತಂದೆ ತಾಯಿ ಈ ತರ ಎಲ್ಲ ಆದ್ರು ಅನ್ನೋದೆಲ್ಲ ಮರ್ತು ನಾನ್ ಚೆನ್ನಾಗ್ ಓದಿ ನನ್ ಗುರಿ ನಾನ್ ತಲ್ಪಿ ಇವಾಗ ನಾನು ನೋಡ್ಕೊಳ್ತಾ ಇರೋ ಬಾಲೆ ಮನೆಗೆ ನನ್ ಚಿರಋಣಿ ಆಗಿರ್ಬೇಕು ಅಂತ ನಾನ್ ಬೇಡ್ಕೊಳ್ತೀನಿ ಅಷ್ಟೊಂದು ಏನ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ನಿಮ್ ತಂದೆ ತಾಯಿಗೆ ಆಗ್ಲಿ ಇಲ್ಲ ಮಗಳಿಗೆ ಹಿಂಗಾಗಿದೆ ಒಂದು ಫೀಲಿಂಗ್ ಬೇಡವಾ ಯಾಕೆ ಆ ರೀತಿ ಒಂದು ನಮ್ಮ ಅಪ್ಪನ್ಗೆ ಇವಾಗ ಎಷ್ಟು ಇಷ್ಟು ಸುಟ್ಟು ಹಿಂಗ್ ಕೇಳಿದ್ರ ನಿಮ್ ತಂದೆ ನೋಡು ಹೆಂಗೆ ನೀವು ತಂದೆ ತಾಯಿಗಳು ಮಕ್ಳಿಗೆ ಹಿಂಗಾದ್ರೆ ಹೆಂಗ್ ಮನ್ಸು ಬರುತ್ತೆ ನಿಮ್ಗೆ ಹಿಂಗೆಲ್ಲ ಕೇಳಕ್ ಹೇಳಿ ಯಾತಿಕ್ ನಾವು ಮಕ್ಕಳನ್ನ ಹೇರ್ಬೇಕು ಹೇಳಿ ಯಾತಿಕ್ ಮಕ್ಕಳನ್ನ ನಾವು ಇದು ಮಾಡ್ತೀವಿ ಅವನ್ನ ಚೆನ್ನಾಗಿ ನೋಡ್ಕೋಬೇಕನ್ನ ಎಲ್ಲ ಒಂದ್ ಕಡೆ ನೀವು ಈ ರೀತಿ ಒಂದು ನೆಗ್ಲೆಕ್ಟ್ ಮಾಡಿ ಬೇರೆ ಮಾತುಗಳು ಮಾತಾಡಿದಾಗ ಅದು ಈ ತರ ಇನ್ಸಿಡೆಂಟ್ ಆದ್ಮೇಲೆ ಮಾತಾಡಿದ್ರೆ ನಿಮ್ಗೆ ಹ್ಯುಮ್ಯಾನಿಟಿ ಅನ್ನೋದು ಇರುತ್ತಾ ಬೆಲೆ ಇರುತ್ತಾ ಹೇಳಿ
ಯಾಕೆ ಯಾತಿಕ್ ಮದುವೆ ಮಾಡ್ಕತೀವಿ ನಾವು ಗಂಡ ಹೆಂಡತಿ ಚೆನ್ನಾಗಿರಬೇಕು ಆಗ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ದೀಪವಾಗಿ ಇರಬೇಕು ನಾವು ನೀವು ತಂದೆ ತಾಯಿಗಳೇ ಹಿಂಗ ಮಾಡ್ಬಿಟ್ರೆ ಮಕ್ಕಳು ಎಲ್ಲಿ ಹೋಗ್ತಾರೆ ಹೇಳಿ ಯಾರಿಗೆ ಹೇಳ್ಕತ್ರೆ ಅವರ ಕಷ್ಟನ ಹಿಂಗೆಲ್ಲ ಮಾಡಬಹುದಾ ನೋಡಿ ಇವತ್ತು ಈ ಹುಡುಗಿ ಬಂದು ಕೂತಿದೆ ಐ ಥಿಂಕ್ ಎಲ್ಲೋ ನೋಡ್ತಿರ್ತೀರ ತಂದೆ ತಾಯಿಗಳು ನಿಮಗೆ ಮನಸಿಲ್ವಾ ಮನಸಾಕ್ಷಿನದೇ ಇಲ್ವಾ ವೆರಿ ಬ್ಯಾಡ್ ನಾನು ಹೇಳಿದೆ ನಿಮಗೆ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಒಂದು ನಿನ್ನ ಆಸೆನ ಹೇಳಿದ್ಯಾ ಏನು ಇಲ್ಲಿ ನನ್ನ ಮುಖ ಮೊದಲ ತರ ಆಗಬೇಕು ನೋಡಣ್ಣಮ್ಮ ಡಾಕ್ಟರ್ ಹತ್ರ ಮಾತಾಡಿ ನೋಡ್ತೀನಿ ಖಂಡಿತ ನೀನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕಂದ್ರೆ ನಿಮ್ಮ ಯಾವ ಸಮಸ್ಯೆಯಲ್ಲಿ ಬೆಳೀತದೆ ಅದು ಪರಸ್ಪರ ಪರಸ್ಪರ ಅವ್ರಿಗೆ ನೀನು ಯಾವಾಗಲೂ ಶಿರುಣಿಯಾಗಿರಬೇಕು ಇವಾಗ ಹೇಳಿದ ಶಿರುಣಿಯಾಗಿರ್ತೀನಿ ಅಂತ ಖಂಡಿತ ನಿರ್ತೀಯಮ್ಮ ಯಾಕಂದ್ರೆ ನಿನಗೆ ಆ ಒಂದು ಉಮ್ಮರಿಸಿದೆ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನೀವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಾವು ಡಾಕ್ಟರ್ ಹತ್ರ ಮಾತಾಡೋದು ಏನು ವಿಷಯ ಮಾತಾಡೋಕೆ ಹೋಗ್ತಾ ಇದ್ವಿ ಈಕೆ ಒಂದು ಮುಖನ ತಿರ್ಗಾ ವಾಪಸ್ಸು ಒಂದು ಒಳ್ಳೆ ರೀತಿಯಲ್ಲಿ ತರಬೇಕು ಅನ್ನೋದೊಂದು ಪ್ರಾರ್ಥನೆ ನಿಮ್ದು ಎಲ್ಲರ ಪ್ರಾರ್ಥನೆ ಇರಲಿ ಹಾಗೂ ಇವ್ರ ಪ್ರಾರ್ಥನೆ ಮಾತ್ರ ಇಡೀ ಕರ್ನಾಟಕ ಜನ ಪ್ರಾರ್ಥನೆ ಇರಲಿ ನಾನಿರುವುದೇ